ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಏನು ಅಂದ್ಕೋಬೋದು ನೀವೆಲ್ಲರೂ, ಏನು ಇವತ್ತು ಶಾಪಿಂಗ್ ವ್ಲಾಗ್ ತೋರಿಸ್ದಂಗೆ ಯಾವುದೋ ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದ್ದಾರಲ್ಲ ಅಂತ. ಏನು ರೈಲ್ ಹೋಗ್ತಾರೋ ತೋರಿಸ್ತಾ ಇದ್ದಾರೆ ಅಂದ್ಕೋಬೋದು. ಆದರೆ ನಾನು ನಿಮ್ಮೆಲ್ಲರಿಗೂ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಮಂತ್ರಾಲಯ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಮಂತ್ರಾಲಯ ತೋರಿಸೋಣ, ಮಂತ್ರಾಲಯದ ಒಂದು ವ್ಲಾಗ್ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯಕ್ಕೆ 1 ಮಂತ್ ಬ್ಯಾಕೇ ಟಿಕೆಟ್ ಬುಕ್ ಮಾಡಿದ್ವಿ. ಇಲ್ಲಿ ಟ್ರೈನ್ ಹೋಗ್ತಾ ಇದೆಯಲ್ಲ, ಅದೇ ಬ್ಯಾಂಗ್ಳೂರಿಗೆ, ಬ್ಯಾಂಗ್ಳೂರ್ ಟು ರಾಯಚೂರು ಇರೋದು ಅದು ಟ್ರೈನ್. ಆ್ಯಕ್ಚುಲಿ ನಾವು ಮಂತ್ರಾಲಯ ಕ್ರಾಸ್ವರೆಗೂ ಬುಕ್ ಮಾಡಿದ್ವಿ. ನೈಟು 11:30 ಬೆಂಗಳೂರಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ ತಕ್ಷಣ ಇದು ಮಂತ್ರಾಲಯ ಕ್ರಾಸಲ್ಲಿ ಇದು ಟ್ರೈನು ಅಲ್ಲಿ ಸ್ಟಾಪ್ ಕೊಡುತ್ತೆ, ನಾವು ಅಲ್ಲಿ ಇಳಿಬೇಕು. ಅಲ್ಲಿ ಇಳಿದಿದ್ದ ತಕ್ಷಣವೇ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ 7:30 ಟ್ರೈನು ಬಂತು ಅಲ್ಲಿಗೆ. ಸನ್ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ವೆದರ್ ಕೂಡ ಅಷ್ಟೇ, ಸ್ವಲ್ಪ ಚಳಿ ಇತ್ತು ಬೆಳಗ್ಗೆನೆ. ನೋಡ್ತಾ ಇದ್ದೀರಲ್ಲ, ಇದು ಮಂತ್ರಾಲಯ ರೋಡ್ ಇದೆಯಲ್ಲ, ಮಂತ್ರಾಲಯ ಕ್ರಾಸ್ ಅಂತ ಹೇಳ್ತಾರೆ ಇದನ್ನು. ಇದು ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಇರೋದು. ನೋಡಿ ಇಲ್ಲಿ ನಾವು ಟ್ರೈನ್ ಇಳಿದಿದ್ದ ತಕ್ಷಣವೇ ಇಲ್ಲಿ ಸುಮಾರು ಆಟೋಸ್ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಇದೆ ನೋಡಿ ಮಂತ್ರಾಲಯ ರೋಡ್ ಅಂತ ಹಾಕಿದ್ದಾರೆ. ನೋಡಿ ನೋಡಿ ಟ್ರೈನ್ ಇಳಿದಿದ್ದ ತಕ್ಷಣವೇ ಈ ಥರ ಬಂದಿದ ತಕ್ಷಣ ನೋಡಿ ಆಟೋ ಅವ್ರು ಬಂದು ಕರಿತಾ ಇರ್ತಾರೆ. ಒಂದು ಒಬ್ರಿಗೆ ಇಲ್ಲಿ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಮೀನ್ಸ್ ಮಂತ್ರಾಲಯ ರೋಡಿಂದ ನಿಮಗೆ ಮಂತ್ರಾಲಯದವ್ರಿಗೂ ದೇವಸ್ಥಾನದವ್ರಿಗೂ ನಿಮಗೆ ಬಿಡ್ತಾರೆ, ಒಬ್ರಿಗೆ 50 ರುಪೀಸ್. ಆ್ಯಕ್ಚುಲಿ ಇದು 18 ಕಿಲೋಮೀಟರ್ಸ್ ಇದೆ ಇದು. ನೋಡಿ ಇಲ್ಲಿ ಸ್ವಲ್ಪ ಜನ ಪಾದಯಾತ್ರೆ ಕೂಡ ಹೋಗ್ತಾ ಇದ್ದಾರೆ. ಸೌಂಡ್ ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದು ಚಳಿ ಎಷ್ಟಿತ್ತು ಅಂತ. ಆಮೇಲೆ ಅಲ್ಲಿ ಆಟೋ ಇಳಿದ್ಬಿಟ್ಟು ನಾವಿಲ್ಲಿ ರೂಮ್ ಬುಕ್ ಮಾಡಿದ್ವಿ, ಶ್ರೀ ವಿಜಯೇಂದ್ರ ಲಾಡ್ಜ್ ಅಂತ. ಇದು ಜಸ್ಟ್ 1 ಮಂತ್ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ ಅಂತ ಹೇಳಿದ್ರು. ಅಲ್ಲಿ ರೂಮ್ಸ್ ತುಂಬಾ ಅವೈಲೇಬಲ್ ಇದೆ. ದೇವಸ್ಥಾನದ ರೂಮ್ ಬೇಕಂತ ಹೇಳಿದ್ರೆ ನೀವು 1 ಮಂತ್ 2 ಮಂತ್ ಬ್ಯಾಕೇ ನೀವು ಬುಕ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ನಾವು ಬುಕ್ ಮಾಡಿರಲಿಲ್ಲ, ಅದರಿಂದ ನಾವು ಇಲ್ಲೇ ಬಂದು ಆವಾಗಲೇ ಬುಕ್ ಮಾಡ್ಕೊಂಡಿವಿ. ಒಂದು ರೂಮು ತುಂಬ ಕ್ಲೀನಾಗಿದೆ, ಹೈಜೀನಿಕ್ ಆಗಿತ್ತು ರೂಮು, ಮತ್ತು ತುಂಬ ಕ್ಲೀನಾಗಿದೆ. ಹೊಸದು ಕನ್ಸ್ಟ್ರಕ್ಷನ್ ಆಗಿದ್ದಿದ್ದು, ಜಸ್ಟ್ 1 ಮಂತ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಸುಮಾರು ಹೊಸ ಲಾಡ್ಜ್ಗಳೆಲ್ಲ ಓಪನ್ ಆಗಿದೆ. ನೋಡಿ ಇಲ್ಲಿ ರೂಮ್ ಮಾಡಿದ್ವಿ, ಇದು 600 ರುಪೀಸ್ ಚಾರ್ಜ್ ಮಾಡಿದ್ರು. ಮೀನ್ಸ್ 24 ಅವರ್ಸ್ಗೆ. ನಾವು ಬೆಳಗ್ಗೆ 8:00 ಬಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ನೈಟ್ 9 ಗಂಟೆವರೆಗೂ ಇರ್ತೀವಿ ಅಷ್ಟೇ ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿ ನಾವು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ. ಅಲ್ಲಿ ಹಾಟ್ ವಾಟರ್ ಕೂಡ ಅವೈಲೇಬಲ್ ಇತ್ತು. ಕೆಲವೊಂದು ರೂಮ್ಸಲ್ಲಿ ಲಾಡ್ಜ್ಗಳಲ್ಲಿ ಹಾಟ್ ವಾಟರ್ ಅವೈಲೇಬಲ್ ಇರೋಲ್ಲ. ನೀವೇನಾದರೂ ಬುಕ್ ಮಾಡೋಂಗಿದ್ರೆ ಹಾಟ್ ವಾಟರ್ ಇದೆಯಾ ಅಂತ ನೋಡಿಕೊಂಡು ಒಂದ್ಸಲ ಬುಕ್ ಮಾಡಿ. ನಾವು ಆಮೇಲೆ ಇಲ್ಲೇ ಟಿಫನ್ ಮಾಡ್ಕೊಂಡ್ಬಿಟ್ಟು, ನೋಡಿ ಇಲ್ಲಿ ಮೇನ್ ಎಂಟ್ರೆನ್ಸ್ ಇದು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಇದು ನೋಡಿ ಮೇನ್ ಎಂಟ್ರೆನ್ಸ್ ಎಷ್ಟು ದೊಡ್ಡದಾಗಿದೆ ಅಂತೇಳ್ಬಿಟ್ಟು. ತುಂಬಾ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆ ದೇವರುಗಳ ಪ್ರತಿ ಒಂದೂ ದೇವ್ರದ್ದು ಒಂದೊಂದು ಸ್ಟೋರೀಸ್ ಇದೆ. ಅದು ಸ್ಟೋರೀಸ್ ಎಲ್ಲ ಕೆಳಗಡೆ ನಿಮಗೆ ಬರೆದಿರ್ತಾರೆ. ನಾವು ನೋಡಿ ಎಲ್ಲ ನೋಡಿ ಎಷ್ಟು ದೇವರ ಎಲ್ಲ ಪ್ರತಿ ಒಂದು ಅವತಾರದ್ದು ಒಂದೊಂದು ದೇವರ ಒಂದೊಂದು ಅವತಾರದ್ದು ಒಂದೊಂದು ಸ್ಟೋರೀಸು ಬಗ್ಗೆ ಅದು ಒಂದು ಇದು ಮಾಹಿತಿ ಕೊಡ್ತಾ ಇದೆ. ಅಂದರೆ ತುಂಬಾ ಅಂದರೆ ಇನ್ಫಾರ್ಮೇಟಿವ್, ಅಂದರೆ ದೇವರ ಬಗ್ಗೆ ಒಂದು ಪೂರ್ತಿಯಾಗಿ ಡೀಟೇಲಾಗಿ ಇದು ಮಾಡಿದಾರಲ್ಲಿ ನೋಡಿ. ಇದೇ ಮೇನು, ನಾನು 5-6 ಇಯರ್ಸ್ ಬ್ಯಾಕ್ ಹೋಗಿದ್ದೆ ಈ ಥರ ಎಲ್ಲ ಇರಲಿಲ್ಲ. ಇವಾಗಂತೂ ತುಂಬ ಅಂದರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ದೇವಿ ವಿಗ್ರಹ ಇದೆಯಲ್ಲ, ಅದು ಮಾಂಚಾಲಮ್ಮ ದೇವರು ಅಂತ ಹೇಳ್ಬಿಟ್ಟು. ಫಸ್ಟ್ ನಾವು ರಾಯರ ದರ್ಶನ ಮಾಡೋ ಮುಂಚೆ ಮಾಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು. ದರ್ಶನ ಮಾಡಿದ ನಂತರ ನಾವು ರಾಯರ ದರ್ಶನ ಮಾಡೋದಕ್ಕೆ ಹೋಗಬೇಕು.
ಇದು ನೋಡಿ ರಾಯರ ದರ್ಶನ ಮಾಡೋದಕ್ಕೆ ಇದು ಮೇನ್ ಎಂಟ್ರೆನ್ಸು. ಮಾಂಚಲಮ್ಮ ದೇವಿ ದರ್ಶನ ಆದಮೇಲೆ ನಾವು ಇಲ್ಲಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ರಲ್ಲ, ಇದ್ರ ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ನಾನು ಇದ್ರ ಒಳಗಡೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ರಿಕ್ಷಿಕ್ಷನ್ ಇತ್ತು ಇಲ್ಲಿ ಒಳಗಡೆ ಮಾಡೋದಕ್ಕೆ. ಅದಕ್ಕೇ ನೋಡಿ, ನಾವು ರಾಯರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಮೇಲ್ಗಡೆ ಗೋಪುರ ಕಾಣಿಸ್ತಾ ಇತ್ತಲ್ಲ, ಅದು ರಾಘವೇಂದ್ರ ಸ್ವಾಮಿಯ ಗೋಪುರ ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ. ಮಾಡ್ಕೊಂಡ್ಬಿಟ್ಟು ನಾವು ಒಂದು ಮೂರು ಪ್ರದಕ್ಷಿಣೆ ಹಾಕಬೇಕಾಗಿತ್ತು, ಅದಕ್ಕೆ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇದು ಒಳಗಡೆ ಮಠದ ಒಳಗಡೆಯನ್ನು ದೃಶ್ಯಗಳು ಇದೆಲ್ಲನೂ. ನಾನು ರಾಯರಿಗೆ ತುಂಬ ಅಂದ್ರೆ ತುಂಬಾ ನಂಬಿದ್ದೀನಿ. ನಾನು ಸುಮಾರು ವರ್ಷಗಳಿಂದನೇ ರಾಯರಿಗೆ ನಂಬಿದ್ದೀನಿ. ಇದಕ್ಕೊಂದು ಸ್ಟೋರಿ ಕೂಡ ಇದೆ, ಒಂದು ದಿನ ಮಾಡ್ತೀನಿ ಅದು ಕೂಡ ವ್ಲಾಗು. ಯಾಕಂದರೆ ರಾಯರ ಪವಾಡಗಳಂದರೆ ತುಂಬ ಅಂದರೆ ತುಂಬಾ ನಡೆಯುತ್ತೆ. ಅದರದ್ದು ಒಂದು ಎರಡು ಮೂರು ಪವಾಡಗಳು ನಡೆದಿದೆ. ದೇವ್ರಿಗೆ ಅರಸ್ಕೊಂಡಿದ್ದೆ, ದೇವ್ರಿಗೆ ಕೇಳ್ಕೊಂಡಿದ್ದೆ, ದೇವ್ರು ಅದನ್ನು ನೆರವೇರಿಸಿದ್ದಾರೆ ನನಗೆ. ರಾಯರಿದ್ದೇ ಇದ್ದಾರೆ ಎಲ್ಲರಿಗೂ, ಎಲ್ಲ ಕಷ್ಟಕ್ಕೂ ಎಲ್ಲ ಇದಕ್ಕೂ ರಾಯರಿದ್ದಾರೆ. ರಾಯರಿಗೆ ನಾನೇ ಅಂತಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ನಂಬಿದ್ದೀವಿ. ನಮ್ಮ ಹಸ್ಬೆಂಡ್ ಕೂಡ ನಂಬಿದ್ದಾರೆ, ನಾನು ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ ದೇವ್ರ ಮೇಲೆ. ಅದಂಗೆ ಹಂಗೆ ಅಂತಲೇ ಅಲ್ಲ, ನಾನಂತಲೇ ಅಲ್ಲ, ನಮ್ಮ ಅಜ್ಜಿ ಇರುವಾಗಿಂದನೂ ಅಂದರೆ ನಮ್ಮ ತಾಯಿಯವ್ರ ತಾಯಿನೂ ತುಂಬಾ ಅಂದರೆ ತುಂಬಾ ನಂಬಿದ್ರು ರಾಯರಿಗೆ. ಅವರು ತುಂಬ ಅಂದರೆ ತುಂಬ ಭಕ್ತಿ ಹೊಂದ್ರು ಅವರು. ರಾಯರಂತೇಳಿದ್ರೆ ಅವ್ರಿಗೆ ಅಪಾರವಾದ ನಂಬಿಕೆ ಇತ್ತು. ನಂಗೆ ಅನಿಸ್ದಂಗೆ ಅದೇ ಇದನ್ನು ನನಗೂ ಬಂದಿದೆ ಅನಿಸುತ್ತೆ. ಅಂದರೆ ನಾನು ಅಷ್ಟೇ, ಅವರು ರಾಯರ್ ಪೂಜೆ ಮಾಡೋದನ್ನು ಎಲ್ಲ ಪ್ರತಿಯೊಂದು ನೋಡ್ತಾ ಇದ್ದೆ ನಾನು ಮುಂಚೆಯಿಂದನೂ. ಅದು ನನಗೂ ಸ್ವಲ್ಪ ಇದಾಯಿತು. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ರಾಯರ ಮೇಲೆ ನಂಬಿಕೆ, ಅದು ನಂಬಿಕೆ ಬೇರೆಯವರಿಂದ ಬರಬಾರ್ದು, ಆ ನಂಬಿಕೆ ನಮ್ಮ ಮನಸ್ಸಿಂದ ಬರಬೇಕು. ಅದು ನಾನು ರಾಯರನ್ನು ನಂಬಿದ್ದೀನಿ. ಅದು ಕೂಡ ಒಂದು ದಿನ ವ್ಲಾಗ್ ಮಾಡ್ತೀನಿ ನಿಮಗೆ. ಬನ್ನಿ, ರಾಯರ ಒಂದು ಇದಕ್ಕೆ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ. ಒಂದು ಪೂರ್ತಿ ಪ್ರದಕ್ಷಿಣೆ ನಾನು ತೋರಿಸ್ತೀನಿ ನಿಮಗೆ. ಇವ್ರು ನೋಡ್ತಾ ಇದ್ರಲ್ಲ, ಆವಾಗಿಂದ ಒಂದು ಪ್ರದಕ್ಷಿಣೆ ಆಗಿತ್ತು, ಪೂರ್ತಿ ಒಂದು ಪ್ರದಕ್ಷಿಣೆ ತೋರಿಸ್ತಾ ಇದ್ದೀನಿ. ಇನ್ನು ಅಂದರೆ ನಾವು ಶುಕ್ರವಾರ ಹೋದಾಗಿಂದನೂ ಅಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಇಲ್ಲಿ ರಶ್ ಅಂತೇಳಿದ್ರೆ ಗುರುವಾರದ ದಿನ ಮತ್ತು ಸ್ಯಾಟರ್ಡೇ ಸಂಡೇಸು ಮಾತ್ರ ತುಂಬ ರಶ್ ಇರುತ್ತೆ, ಬೇರೆ ಡೇಸಲ್ಲೆಲ್ಲ ಸ್ವಲ್ಪ ಖಾಲಿ ಇರುತ್ತೆ. ನಾವು ಫ್ರೈಡೇ ಹೋಗಿದ್ವಿ, ಗುರುವಾರ ನೈಟ್ ಹೊರಟಿದ್ವಿ ಇಲ್ಲಿ ಬೆಂಗಳೂರಿಂದ. ಫ್ರೈಡೇ ಮಾರ್ನಿಂಗ್ ಇದ್ವಿ, ಫ್ರೈಡೇ ಮಾರ್ನಿಂಗು ಅಷ್ಟೊಂದು ರಶ್ ಇರಲಿಲ್ಲ ನೋಡಿ. ರಾಯರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು, ಜನ ಅಷ್ಟೊಂದು ಇರಲಿಲ್ಲ. ಆರಾಮಾಗಿ ದೇವ್ರ ಮುಂದೆ ಒಂದು 10 ನಿಮಿಷ ನಿಂತು ರಾಯರಿಗೆ ಕೈ ಮುಗ್ದು ರಾಯರಿಗೆ ನೋಡಿ ತುಂಬ ಖುಷಿಯಾಯಿತು. ಯಾಕಂದರೆ 5-6 ವರ್ಷ ಆಗಿತ್ತು ನಾನು ಬಂದು ಇಲ್ಲಿ. ಆಮೇಲೆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪರಿಮಳ ಪ್ರಸಾದ ಅಂತ ಇಲ್ಲಿ ಸಿಗುತ್ತೆ, ಇಲ್ಲಿ ಬಂದು ಪ್ರಸಾದ ತೊಗೊಂಡ್ವಿ. ಪ್ರಸಾದ ತೊಗೊಂಡಾದಮೇಲೆ ಇಲ್ಲಿ ಮಂತ್ರಾಲಯದಲ್ಲಿ ಎಲ್ಲರೂ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಬೆಳಗ್ಗೆ 11 ಗಂಟೆಯಿಂದ 2-2:30 ಇರುತ್ತೆ. ಊಟ ಮುಗಿಸ್ಕೊಂಡು ಬಂದ್ವಿ ಆಚೆಗಡೆ. ಇಲ್ಲಿ ಆಚೆ ನೋಡ್ತಾ ಇದ್ದೀರಲ್ಲ, ಎಲ್ಲ ಒಂಥರ ಮಂತ್ರಾಲಯ ಶಾಪಿಂಗ್ ಅಂತಲೇ ಹೇಳ್ಬೋದು ಇದು. ಮತ್ತು ನೈಟ್ ಕೂಡ ಊಟ ಇರುತ್ತೆ ಅಲ್ಲಿ. ಕೊಟ್ಟಿಲ್ಲ
ನಾನು ತೆಗಿಬೇಕಲ್ಲ ಕರೆಕ್ಟಾಗಿ ಹೋಗ. ಆಮೇಲೆ ಹಾಗೆ ಬಂದ್ವಿ ಇಲ್ಲಿ. ಸೋಡಾ ಅಂತೂ ಫೇಮಸ್ ಇಲ್ಲಿ. ಇವ್ರ ಹೆಸರು ಸುಂಕಪ್ಪ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಸೋಡಾ ತೊಗೊಂಡ್ವಿ, 20 ರುಪೀಸು ಸೋಡಾ. ಸೋಡಾ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವರಂದು ತುಂಬ ಖುಷಿಯಾಗ್ಬಿಟ್ರು, ನಮ್ಮ ಚಾನಲ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ. ಆಮೇಲೆ ಇವ್ರ ಹತ್ರ ಬಂದಾಗ ಇವ್ರ ಹತ್ರ ಸೋಡಾ ಕುಡ್ದು ನೋಡಿ, ಚೆನ್ನಾಗಿದೆ. ಆಮೇಲೆ ಕುಡಿದ್ಬಿಟ್ಟು ನೈಟು ನಾವು ಹಂಗೆ ಹೋಗಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮತ್ತು ನೈಟು ಬಂದ್ವಿ, ಇನ್ನೊಂದ್ಸಲಿ ಬಂದು ರಾಯರ ದರ್ಶನ ಇನ್ನೊಂದ್ಸಲಿ ಮಾಡೋಣ ಅಂತ ಬಂದ್ವಿ. ನೈಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂದರೆ ನೈಟ್ ಇನ್ನೊಂಥರ ಚೆನ್ನಾಗಿದೆ ನೋಡಿ. ಆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಎರಡು ಕಣ್ಣು ಸಾಲದು ಹೇಳಬೇಕಂದ್ರೆ ನೋಡಿ. ಪ್ರತಿಯೊಂದು ದೇವರು ಇದಕ್ಕೂ ಪ್ರತಿಯೊಂದು ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. 5 ಇಯರ್ಸ್ ಬ್ಯಾಕ್ 6 ಇಯರ್ಸ್ ಬ್ಯಾಕ್ ಹಿಂಗಿರಲಿಲ್ಲ, ಇವಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ರಾಯರ ದರ್ಶನ ಮುಗಿಸ್ಕೊಂಡು ನಾವು ಚೆಕ್ಔಟ್ ಮಾಡಿದ್ವಿ ರೂಮು. ಇದು ನೋಡಿ ಮೇನ್ ಎಂಟ್ರೆನ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ನೋಡಿ ಇಲ್ಲಿ ಆಟೋ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ. ನೈಟು ನಾವು ಊಟ ಮುಗಿಸ್ಕೊಂಡು 8:30 8:45 ರೂಮ್ ಚೆಕ್ಔಟ್ ಮಾಡಿದ್ವಿ. ಮಾಡಿಬಿಟ್ಟು ಇಲ್ಲಿ ಆಟೋದಲ್ಲಿ ಮತ್ತೆ ಬಂದ್ವಿ. ನಮಗೆ ಬೆಳಗ್ಗೆ ಸಿಕ್ಕಿದ್ರಲ್ಲ ಆಟೋದವರು, ಅದೇ ಆಟೋದವರೇ ಮತ್ತೆ ನೈಟ್ ಕೂಡ ಸಿಕ್ಕಿದ್ರು ನಮಗೆ. ನೈಟೆಲ್ಲ ಅವೈಲೇಬಲ್ ಇರುತ್ತೆ, ಯಾಕಂದರೆ ನಮಗೆ ಟ್ರೈನ್ ಇದ್ದಿದ್ದು ನೈಟು 12:00 ಅಷ್ಟರ. ನಾವು ಇನ್ಯಾಕೆ 10 ಗಂಟೆ ಮೇಲೆ ಬೆಳಗ್ಗೆ ರಿಸ್ಕಿ ತೊಗೊಳೋದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಒಂದು 3 ಅವರ್ಸ್ ಬೇಗನೆ ಅಲ್ಲಿ ರೈಲ್ವೆ ಸ್ಟೇಷನ್ ಇರೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಬಂದ್ವಿ. ಮತ್ತು ಅಲ್ಲೇ ಸೇಮ್ ಮಂತ್ರಾಲಯ ರೋಡಿಗೆ ಬಂದ್ವಿ. ನೋಡಿ ನಮ್ಮ ಬೆಂಗಳೂರು ಟ್ರೈನ್ ಬಂತು, ರಾಯರ ದರ್ಶನ ಮುಗಿಸಿದ್ವಿ. ನೀವೆಲ್ಲರೂ ಮಂತ್ರಾಲಯ ನೋಡಿದ್ರಿ, ಮಂತ್ರಾಲಯ ವ್ಲಾಗ್ ಅಂದು ಮಾಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ. ಯಾಕಂದರೆ ರಾಯರಿಗೆ ತುಂಬ ಅಂದರೆ ತುಂಬಾ ನಂಬಿದ್ದೀನಿ. ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿರಲಿ. ಮತ್ತು ನಮ್ಮ ಟ್ರೈನ್ ಬಂತು, ನಾವು ಹತ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. 12:00 ಹೊರಟ್ವಿ. ಇಲ್ಲಿ ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ. ಬೆಳಗ್ಗೆ 8 ಗಂಟೆಗೇನೋ ಬಂತು. ಇವತ್ತಿನ ಮಂತ್ರಾಲಯ ವ್ಲಾಗು ಟ್ರಿಪ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.